ಕರ್ನಾಟಕದ ಕಾಶ್ಮೀರವೆಂದು ಹೆಸರುವಾಸಿಯಾಗಿರುವಂತಹ ಕೊಡಗಿನಲ್ಲಿ ಮಳೆ ಬಂದು ಅಂದ್ರೆ ಆತಂಕ ಶುರುವಾಗುತ್ತೆ. ಪ್ರಕೃತಿ ವಿಕೋಪಗಳು ಇಲ್ಲಿ ಅತಿ ಹೆಚ್ಚು ಸಂಭವಿಸುತ್ತೆ. ಇಲ್ಲಿ ಇದೀಗ ಪ್ರಕೃತಿಗೆ ಸೆಡ್ಡು ಹೊಡೆದು ಬಡಾವಣೆಯೊಂದು ನಿರ್ಮಾಣವಾಗ್ತಾ ಇದೆ. ಇದು ಸುತ್ತಮುತ್ತಲ ಜನರಿಗೆ ಆತಂಕವನ್ನ ಮೂಡಿಸಿದೆ. ಕೊಡಗು ಜಿಲ್ಲೆ ಸತತವಾಗಿ 2 ವರ್ಷಗಳಿಂದಲೂ ಭಾರೀ ಪ್ರವಾಹಕ್ಕೆ ಸಿಲುಕಿ ನಲುಗಿದೆ. ಭೂಕುಸಿತದ ಜೊತೆ ಕುಶಾಲನಗರದ ಹಲವು ಬಡಾವಣೆಗಳು ನೀರಿನಲ್ಲಿ ಮುಳುಗಡೆಯಾಗಿದ್ವು. ಈ ಬಾರಿಯೂ ಇದೇ ಬಡಾವಣೆಗಳು ಸಂಪೂರ್ಣ ಮುಳುಗಡೆಯಾಗಿದ್ವು. ಆದರೆ ಇದೀಗ ಮತ್ತೊಂದು ಅನಾಹುತಕ್ಕೆ ಸದ್ದಿಲ್ಲದೆ ಮುಹೂರ್ತ ಫಿಕ್ಸ್ ಆಗ್ತಿದೆ. ಲೇಔಟ್ ನಿರ್ಮಿಸಲು ತಗ್ಗು ಪ್ರದೇಶಗಳಿಗೆಲ್ಲ ಮಣ್ಣು ತುಂಬಿ ಸಮತಟ್ಟು ಮಾಡಲಾಗ್ತಿದೆ. ತಗ್ಗು ಪ್ರದೇಶಕ್ಕೆ ಮಣ್ಣು ತುಂಬಿದ್ರೆ ಅಕ್ಕಪಕ್ಕದ ಬಡಾವಣೆಗಳಿಗೆ ಮಳೆಗಾಲದಲ್ಲಿ ನೀರು ನುಗ್ಗುತ್ತೆ ಅನ್ನೋದು ಜನರ ಆತಂಕ. ಪೆಟ್ರೋಲ್ ಬಂಕ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ನೀರನ್ನ ಮಣ್ಣನ್ನ ತಂದು ಪುನಃ ಹಾಕ್ತಾ ಇದ್ದಾರೆ. ಈ ಮಣ್ಣು ತಂದು ಹಾಕಿದಾಗ ನೀರೆಲ್ಲ ಅಕ್ಕಪಕ್ಕದ ಪೂರ್ತಿ ಏನು ಬಡಾವಣೆಯೆಲ್ಲ ನುಗ್ಗಿ ಬಡಾವಣೆ ಜಲಾವೃತ ಆಗುವಂತ ಸಂಭವ ಇದೆ. ತಕ್ಷಣ ಏನು ಈ ಜಿಲ್ಲಾಡಳಿತ ಏನು ಅವರಿಗೆ ಪರ್ಮಿಷನ್ ಕೊಟ್ಟಿದ್ರೆ ರದ್ದು ಮಾಡಬೇಕು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ. ಸಾಯಿ ಬಡಾವಣೆಯ ತಗ್ಗು ಪ್ರದೇಶಕ್ಕೆ ಮಣ್ಣು ತುಂಬಿಸಿ ಅಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಿಸಲಾಗ್ತಿದೆ. ಇದಕ್ಕೆ ಯಾವುದೇ ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ. ಆದರೂ ಬಡಾವಣೆ ಮಾಲೀಕ ಸ್ಥಳೀಯರ ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಿದ್ದಾನಂತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ, ಈ ಬಡಾವಣೆಯಲ್ಲಿ ಯಾವುದೇ ನವೀಕರಣ ಕಾಮಗಾರಿಗೆ ಅಥವಾ ಪೆಟ್ರೋಲ್ ಬಂಕ್ ನಿರ್ಮಾಣಕ್ಕೆ ಅನುಮತಿ ಪಡೆದಿಲ್ಲ, ಕಾಮಗಾರಿಗೆ ಬ್ರೇಕ್ ಹಾಕ್ತೀವಿ ಎಂದಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಯಾವುದು ಪರ್ಮಿಷನ್ ಡಿಸಿ ಆಫೀಸಿಂದ ಇಶ್ಯೂ ಮಾಡಿಲ್ಲ. ಕನ್ವರ್ಷನ್ಗೆ ಮಾತ್ರ ರಿನ್ಯೂವಲ್ ಸರ್ಕಾರ ವತಿಯಿಂದ ಆಗಿದ್ದು, ಅದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮಾತ್ರ ಕೊಡೋದು. ಸೊ ಈಗ ಮತ್ತೆ ಅವರು ಅಪ್ಲೈ ಈಗ ಸದ್ಯಕ್ಕೆ ನಿಲ್ಲಿಸಿ ಮತ್ತೆ ಅಪ್ಲೈ ಮಾಡಿದ್ಮೇಲೆ ಖುದ್ದಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿಕೊಂಡು ಅದರಲ್ಲಿ ಒಂದು ಡಿಸಿಷನ್ ತಗೊಳ್ತೇನೆ. ಕೆಲ ಬಡಾವಣೆಗಳ ಮಾಲೀಕರು ಮಾತ್ರ ಜನರು ಎಂತಹದ್ದೇ ಕಷ್ಟ ಅನುಭವಿಸಿದ್ರೂ ಪರವಾಗಿಲ್ಲ, ತಾನು ಮಾತ್ರ ಉದ್ಧಾರವಾದ್ರೆ ಸಾಕು ಅಂತಿದ್ದಾರೆ. ಜಿಲ್ಲಾಡಳಿತ ಇಂಥವರಿಗೆ ಪಾಠ ಕಲಿಸಬೇಕಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.